ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಕೊನೆಯವರೆಗೂ ಕೇಳಿ ಬೇರೆಯವರೆಗೂ ಇದನ್ನು ಫಾರ್ವರ್ಡ್ ಮಾಡಿ. ಮೊದಲನೆಯ ಪ್ರಶ್ನೆ ಸ್ಲೈಡ್ನ ಮುಖಾಂತರ ತೋರಿಸ್ತಾ ಇದ್ದೀನಿ, ಯಾಕಂತಂದರೆ ಎಲ್ಲರಿಗೂ ಗೊತ್ತಾಗಲಿ ಯಾರು ಪ್ರಶ್ನೆ ಕೇಳಿದ್ದಾರೆ ಮತ್ತು ಏನು ಉತ್ತರ ಅಂತ. ಶ್ರೀಕಾಂತ್ ಪಾಟೀಲ್ ಅವರು ಪ್ರಶ್ನೆ ಕೇಳಿದ್ದಾರೆ, ವಿಲ್ ಯೆಸ್ ಬ್ಯಾಂಕ್ ಶೇರ್ ಪ್ರೈಸ್ ರೈಸ್? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಾನು ಹಲವು ವಿಭಿನ್ನವಾದಂತಹ ಆ್ಯಂಗಲ್ಗಳಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ಮೊದಲನೇದ್ದು, ಈಗಾಗಲೇ ಯೆಸ್ ಬ್ಯಾಂಕು ಶೇರ್ ಇದ್ದವರು ಏನು ಮಾಡಬೇಕು ಮತ್ತು ಹೊಸಬರು ಈಗ ಹೊಸದಾಗಿ ಖರೀದಿ ಮಾಡಬಹುದು. ನಿಮ್ಮ ಹತ್ರ ಆಗಲೇ ಯೆಸ್ ಬ್ಯಾಂಕು ಶೇರುಗಳಿದ್ದು 400 ರೂಪಾಯಿ 300 ರೂಪಾಯಿ 200 ರೂಪಾಯಿ 100 ರೂಪಾಯಿನಲ್ಲಿ ಖರೀದಿ ಮಾಡ್ಕೊಂಡು ಹೋಗಿದ್ದಿದ್ರೆ ನಿಮಗೆ ಬೇರೆ ಗತ್ಯಂತರವೇ ಇಲ್ಲ. ಒಂದು ಅಂದಾಜು 75% ಶೇರುಗಳನ್ನು ಸರ್ಕಾರದವರು ಹಿಡಿದಿಟ್ಕೊಂಡಿದ್ದಾರೆ. ನೀವು ಅದನ್ನು ಮಾರಲಿಕ್ಕೆ ಸಾಧ್ಯ ಇಲ್ಲ, ಬೇರೇನೂ ಚಾಯ್ಸ್ ಇಲ್ಲ. ಯೆಸ್ ಬ್ಯಾಂಕು ಇಂಪ್ರೂವ್ ಆಗುವವರೆಗೂ ಕಾಯಬೇಕಾಗುತ್ತೆ. ಹೊಸದಾಗಿ ತೆಗೆದುಕೊಳ್ಳೋ ವಿಚಾರ, ನನ್ನ ಸಜೆಷನ್ನು ಮುಟ್ಲಿಕ್ಕೆ ಹೋಗಬೇಡಿ. ಎಟ್ ಪ್ರೆಸೆಂಟ್ ಈಗ ಒಂದು ಅಂದಾಜು 18 ರೂಪಾಯಿ ಇದೆ, ಮೊನ್ನೆ 12-14ರವರೆಗೂ ಬಂದಿತ್ತು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಿಂದಿನ ಕಾಲದ ಲಾಸು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಲಾಸು ಭರ್ತಿಯಾದ ಮೇಲೆ ಶೇರು ಇಂಪ್ರೂವ್ ಆಗಬಹುದು. ಹೊಸದಾಗಿ ಶೇರನ್ನು ಪರ್ಚೇಸ್ ಮಾಡುವಾಗಲೂ ಕೂಡ ಎರಡು ರೀತಿಯಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ. ಒಂದು, ಶಾರ್ಟ್ ಟರ್ಮಿಗೆ ಪರ್ಚೇಸ್ ಮಾಡ್ಬೋದಾ? ಎರಡು, ಲಾಂಗ್ ಟರ್ಮಿಗೆ ಪರ್ಚೇಸ್ ಮಾಡ್ಬೋದಾ? ಶಾರ್ಟ್ ಟರ್ಮಿಗೆ ಪರ್ಚೇಸ್ ಮಾಡಬಹುದು. ಹೇಗೆ ಅಂತಂದರೆ 30 ಡೇಸ್ ಮೂವಿಂಗ್ ಆವರೇಜನ್ನು ಹಾಕಿ ನೋಡಬೇಕು. ಅಕಸ್ಮಾತ್ ಈಗಷ್ಟೇ ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಆವಾಗ ತೆಗೆದುಕೊಂಡರೆ ಬಹುಶಃ 18 ಇದ್ದದ್ದು 20 ಆಗ್ಬೋದು, 21 ಆಗಬಹುದು. ಅಂದರೆ ಆಗಬಹುದು ಅಂತ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ 30 ಡೇಸ್ ಮೂವಿಂಗ್ ಆ್ಯಾವರೇಜ್ ಯಾವಾಗ ಬರುತ್ತೆ ಅಂತ. ಆದರೆ 30 ಡೇಸ್ ಮೂವಿಂಗ್ ಆ್ಯಾವರೇಜ್ ಚಾರ್ಟ್ನ ನೋಡ್ತಿರಬೇಕು. ಮೇಲ್ಗಡೆ ಹೋದ ತಕ್ಷಣ ಬಂದು ಟಚ್ ಆದ ತಕ್ಷಣ ರೆಡ್ ಲೈನಿಗೆ ಮಾರಬೇಕಾಗುತ್ತೆ. ಲಾಂಗ್ ಟರ್ಮಿಗೆ ಪರ್ಚೇಸ್ ಮಾಡುವವರಿಗೆ ನಾನು ಹೇಳೋದು, ಅಕಸ್ಮಾತ್ ನೀವೇನಾದರೂ ಪರ್ಚೇಸ್ ಮಾಡಿದರೆ, ಅಕಸ್ಮಾತ್ ಇನ್ನೇನಾದರೂ ಒಂದು 3-4 ವರ್ಷದ ಮೇಲೆ ಬಹುಶಃ ಒಂದು 50-60 ಆದರೂ ಆಗಬಹುದು. ಆ ಟೈಮ್ನಲ್ಲಿ ಬೇಕಾದರೆ ಮಾರಿಕೊಳ್ಳಬಹುದು, ಆದರೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಎರಡನೇದ್ದು, ಇದರಿಂದ ಉತ್ತಮವಾದ ಹಲವು ಶೇರುಗಳಿರಬೇಕಾದ್ರೆ ಯೆಸ್ ಬ್ಯಾಂಕನ್ನು ಯಾಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಪ್ರಶ್ನೆಯು ಕೂಡ ನಮ್ಮ ಮುಂದೆ ಬರುತ್ತೆ. ಎರಡನೆಯ ಪ್ರಶ್ನೆ ರವೀಂದ್ರ YR ಅವರದ್ದು, ಯು ಹ್ಯಾವ್ ನಾಟ್ ಮೆನ್ಷನ್ಡ್ ವೆದರ್ ದಿ ಮಾರ್ಕೆಟ್ ವಿಲ್ ಕಮ್ ಡೌನ್ ಆರ್ ವಿಲ್ ಗೋ ಹೈಯರ್. ಭಾಳ ಇಂಟೆಲಿಜೆಂಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಉಳಿದದ್ದು 4-5 ಸಾವಿರ ಜನ ನೋಡಿದ್ರಲ್ಲ, ಅವರು ಯಾರು ಈ ಪ್ರಶ್ನೆನ ಕೇಳಿರಲಿಲ್ಲ, ರವೀಂದ್ರ ಅವರು ಮಾತ್ರ ಕೇಳಿದ್ದಾರೆ. ನೋಡಿ, ನಾನೊಂದು ವಿಡಿಯೋ ಮಾಡಿದ್ದೆ, 13,500+ ನಿಫ್ಟಿ ಈಗ ಮಾರುಕಟ್ಟೆ ಕೆಳಗೆ ಬೀಳುತ್ತೋ ಇಲ್ವೋ ಅಂತ ಹೇಳಿರಲಿಲ್ಲ, ಏನು ಮಾಡ್ಬೋದು ಅಂತ ಹೇಳಿದ್ದೆ. ಯಾಕಂತಂದರೆ ನಾನು ಭವಿಷ್ಯಕಾರ ಅಲ್ಲ, ನಾನು ದೈವಜ್ಞ ಡಾಕ್ಟರ್ ಭರತ್ ಚಂದ್ರ ಅಲ್ಲ. ನನಗೆ ಹೇಳಲಿಕ್ಕೆ ಬರೋದಿಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ. ಮಾರುಕಟ್ಟೆ ಮೇಲೆ ಹೋದರೆ ಏನು ಮಾಡಬಹುದು, ಮಾರುಕಟ್ಟೆ ಕೆಳಗೆ ಬಂದರೆ ಏನು ಮಾಡಬಹುದು, ಅದನ್ನು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇನ್ನು ಮುಂದೆಯೂ ಕೂಡ ನೀವು ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಾನು ಹೇಳೋದಿಷ್ಟೇ, ಹೋದರೆ ಏನು ಮಾಡಬಹುದು, ಹೋಗುತ್ತೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ದೈವಜ್ಞ ಸೋಮಿಯಾಜಿಯವರಿಗೂ ಗೊತ್ತಿಲ್ಲ. ಮುಂದಿನ ಪ್ರಶ್ನೆ ಪ್ರೀತಿ ಎಂ ಅವರಿಂದ, ಇಂಟ್ರೆಸ್ಟೆಡ್ ಇನ್ ಕನ್ನಡ ವರ್ಕ್ಶಾಪ್ ಎನಿ ಚಾರ್ಜಸ್? ಭಾಳ ಇಂಟ್ರೆಸ್ಟಿಂಗ್ ಹಾಕಿದ್ದಾರೆ. ಪ್ರೀತಿಯವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಯಾವ ರೀತಿ ಯೂಟ್ಯೂಬ್ನಲ್ಲಿ ನಮಗೆ ಉಚಿತವಾಗಿ ಸಲಹೆಗಳು ಬರ್ತಾ ಇದ್ದಾವೋ ಅದೇ ರೀತಿ
ಈ ವರ್ಕ್ಶಾಪನ್ನು ಕೂಡ ಡಾಕ್ಟರ್ ಭರತ್ ಚಂದ್ರ ಅವರು ಫ್ರೀಯಾಗಿ ಮಾಡಬಹುದೇನೋ ಅಂತ ಡೌಟ್ ಬಂದಿದೆ. ನೋಡಿ, 30 ಗಂಟೆಗಳ ಕಾಲದ ವಿಡಿಯೋ ಇದೆ, ಯಾವುದು ಆನ್ಲೈನ್ ವರ್ಕ್ಶಾಪು. ಅದನ್ನು ಹೇಗೆ ಫ್ರೀ ಮಾಡೋದು? ನಮ್ಮ ಆಫೀಸ್ ನಡಿಬೇಕಲ್ಲ, ನಮ್ಮ ಖರ್ಚುಗಳನ್ನು ಕಟ್ಟಬೇಕಲ್ಲ, ಬಾಡಿಗೆ ಕಟ್ಟಬೇಕು, ಆಮೇಲೆ ಸ್ಟಾಫು ಕಟ್ಟಬೇಕು. ಅದರಿಂದಾಗಿ ವರ್ಕ್ಶಾಪ್ ಸೇರ್ಕೊಳ್ಳೋರು ಅದೇನೋ ಒಂದು ಸಣ್ಣ ಅಮೌಂಟ್ ಫೀಸ್ ಇಟ್ಟಿರ್ತಾರೆ, ಅದನ್ನು ಕಟ್ಟಿ ವರ್ಕ್ಶಾಪನ್ನು ತಗೊಳ್ಬೇಕು, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ. ಮತ್ತು ಇನ್ನೊಂದು ಹೇಳ್ತೇನೆ, ನೀವು ಕೊಡ್ತಾ ಇರೋ ದುಡ್ಡಿಗೂ ನಿಮಗೆ ಮುಂದಿನ ದಿನಗಳಲ್ಲಿ ಬರುವ ಬೆನಿಫಿಟ್ಗೂ ಯಾವ ತಾಳೆನೂ ಇಲ್ಲ. ಸಿಕ್ಕಾಪಟ್ಟೆ ಬೆನಿಫಿಟ್ಟು ನೀವು ಕೊಟ್ಟ ದುಡ್ಡಿಗೆ. ಮುಂದಿನ ಪ್ರಶ್ನೆ, ನಿಶಾಂತ್ ಷಣ್ಮುಗಂ, ಎಕ್ಸಲೆಂಟ್ ಕ್ವಶನ್ಸ್ ಅಂಡ್ ವಂಡರ್ಫುಲ್ ಆನ್ಸರ್ಸ್. ಇಟ್ ಸೀಮ್ಸ್ ಯು ಬೋತ್ ಆರ್ ವರ್ಕಿಂಗ್ ಫಾರ್ ಮೋರ್ ದೆನ್ 18 hours ಎ ಡೇ ಜಸ್ಟ್ ವಾಕಿಂಗ್. ಭಾಳ ಕರೆಕ್ಟಾಗಿ ಹೇಳಿದ್ದಾರೆ, ಬೇರೆಯವರಿಗೆ ಅರ್ಥ ಆಯಿತು ಅಲ್ಲೋ ಗೊತ್ತಿಲ್ಲ. ಒಂದು 15 ನಿಮಿಷದ ವಿಡಿಯೋನ ನಾವು ರೆಡಿ ಮಾಡಬೇಕು ಅಂತಂದರೆ ಅಂದಾಜು 5 ಗಂಟೆಯಿಂದ 6 ಗಂಟೆ ಸಮಯ ತೆಗೆದುಕೊಳ್ತದೆ. ಯಾಕಂತಂದರೆ ವಿಡಿಯೋನ ಎಡಿಟ್ ಮಾಡಬೇಕು, ಶೂಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆ ನಡೆಸಬೇಕು, ಆಮೇಲೆ ಅದನ್ನು ನಾವು ಅಪ್ಲೋಡ್ ಮಾಡಬೇಕು. ಬೇಕಾದಷ್ಟು ಕೆಲಸ ಇದೆ. ಖರ್ಚು ಕೂಡ ಒಂದು 4,000-5,000 ರೂಪಾಯಿವರೆಗೂ ನಮಗೆ ಖರ್ಚಾಗುತ್ತೆ ಯಾವುದನ್ನು ವಿಡಿಯೋ ಮಾಡೋದಕ್ಕೆ. ಸೊ ಇದನ್ನು ನಿಶಾಂತ್ ಅವರು ಅರ್ಥ ಮಾಡಿಕೊಂಡಿದ್ದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾವು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತೇವೆ ಅಂತ ನಮಗೇ ಗೊತ್ತು. ಬಾಲ ಮಂಜುನಾಥ್ ಅವರು ಹೇಳಿದ್ದಾರೆ, ಸಕ್ಸಸ್ ಡೈಜೆಸ್ಟ್ ವಾಸ್ ದ ಗ್ರೇಟೆಸ್ಟ್. ಸುಮಾರು 2000 ಇಸ್ವಿಯಿಂದ ಅಂದಾಜು 2010-11 ನಾವು ಸಕ್ಸಸ್ ಡೈಜೆಸ್ಟ್ ಎನ್ನುವ ಮ್ಯಾಗ್ಝಿನನ್ನು ಎಡಿಟ್ ಮಾಡ್ತಾ ಇದ್ವಿ. ಭಾಳ ಜನ ಪರ್ಚೇಸ್ ಮಾಡ್ತಾ ಇದ್ರು, 10,000 ಕಾಪಿ ಸೇಲ್ ಆಗ್ತಾ ಇತ್ತು ತಿಂಗಳಿಗೆ. ಭಾಳಷ್ಟು ಜನ ಲೈಕ್ ಮಾಡ್ತಾ ಇದ್ರು, ತುಂಬ ಜನ ಅವರ ಜೀವನದಲ್ಲಿ ಇದರಲ್ಲಿ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಬಾಲ ಮಂಜುನಾಥ್ ಅವರನ್ನು ನನಗೆ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು. ಭರತ್ ಅಭಿಮನ್ಯವರು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳಿದ್ದಾರೆ, ಈ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು. ವೆನ್ ಈಸ್ ದ ಸೆಮಿನಾರ್ ಇನ್ ಹುಬ್ಳಿ? ಈಗ ಬಹಳ ಜನ ಅರ್ಥ ಮಾಡಿಕೊಂಡಿಲ್ಲ, ಡಾಕ್ಟರ್ ಭರತ್ ಚಂದ್ರ ಅವರು ಫ್ರೀ ವೆಬಿನಾರ್ಗಳನ್ನು ಮಾಡ್ತಾರಲ್ಲ, ಅದನ್ನು ಎಲ್ಲಿ ಮಾಡ್ತಾರೆ ಅಂತಂದರೆ ಕೆಲವರು ತಿಳ್ಕೊಂಡಿದ್ದಾರೆ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ, ಹುಬ್ಳಿಲಿ ಮಾಡ್ತಾ ಇದ್ದಾರೆ, ಮತ್ತು ಗದಗಲ್ಲಿ ಮಾಡ್ತಿದ್ದಾರೆ ಅಂತ. ಇದು ವೆಬಿನಾರ್ಗಳು ಇನ್ನು ಮುಂದೆ ಯಾವ ಆಡಿಟೋರಿಯಮಲ್ಲೂ ನಡೆಯೋದಿಲ್ಲ, ನಡೆಯೋದು ಕೇವಲ ಆನ್ಲೈನಲ್ಲಿ ಮಾತ್ರ. ಅದರಿಂದಾಗಿ ಹುಬ್ಬಳ್ಳಿ ಆಗಲಿ, ಬೆಳಗಾವಿ ಆಗಲಿ, ದಾಂಡೇಲಿ ಆಗಲಿ, ಹಾವೇರಿ ಆಗಲಿ, ಮೈಸೂರೇ ಆಗಲಿ, ನೀವೆಲ್ಲರೂ ಕೂಡ ಅಟೆಂಡ್ ಆಗುವುದು ಯಾವುದು ಅಂತಂದರೆ ಆನ್ಲೈನ್ ಕೋರ್ಸ್ಗಳನ್ನು. ಮಂಜುನಾಥ್ ಪೂಜಾರವರು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಾರೆ, ಎಲ್ಲರಿಗೂ ಇರುವಂಥ ಡೌಟ್ ಇರ್ಬೋದು. ಸರ್, ಐ ಹ್ಯಾವ್ 2 DMAT accounts, ಶಾಲ್ ಐ ಅಪ್ಲೈ ಫಾರ್ IPOs ಇನ್ ದ 2 accounts ಇಂಡಿವಿಜುವಲಿ? ಅಂದರೆ ಅವರ ಹತ್ರ 2 DMAT account ಇದೆ, ಒಂದು V2 Wealth ಇರ್ಬೋದು, ಇನ್ನೊಂದು HDFC ಬ್ಯಾಂಕಿನಲ್ಲಿ ತೆಗೆದಂಥ 1 DMAT account ಇರ್ಬೋದು. 2 DMAT ಇದೆಯಲ್ಲ, 2ರಲ್ಲೂ ನಾನು IPOಗೆ ಅಪ್ಲಿಕೇಶನ್ ಹಾಕಿಬಿಟ್ರೆ ಭಾರಿ ಪ್ರಾಫಿಟ್ ಆಗುತ್ತೆ, 2 ಲಾಟ್ರಿ ಹೊಡೆದಂಗೆ ಹೊಡೆದುಬಿಟ್ರೆ 2ರಲ್ಲೂ 40% 30% ಜಾಸ್ತಿ ಬಂದರೆ ಬೇಕಾದಷ್ಟು ಪ್ರಾಫಿಟ್ ಮಾಡ್ಬೋದಲ್ಲ. ಈ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡುವುದಿಲ್ಲ, ಬದಲಾಗಿ ಉತ್ತರವನ್ನು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದೀನಿ, ನೋಡೋಣ ನೀವೇನು ಹೇಳ್ತೀರಿ ಅಂತ. ಉತ್ತರವನ್ನು ನಿಮ್ಮ ಕಮೆಂಟ್ಗಳು ಬಂದ ಮೇಲೆ ಮುಂದಿನ ದಿನದಲ್ಲಿ ಸಪ್ರೇಟ್ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ದಯವಿಟ್ಟು ಕೊಡಿ. ವಿಲ್ ಅವರ್ ಅಪ್ಲಿಕೇಶನ್ ಫಾರ್ IPOs ಫ್ರಮ್ 2 different DMAT accounts ಇನ್ ದ ಸೇಮ್ ನೇಮ್ ಬಿ ಎಲಿಜಿಬಲ್ ಫಾರ್ 2 allotments? ಅಂತಂದರೆ ನಾನು ಅಪ್ಲಿಕೇಶನ್ ಹಾಕಿದ್ರೆ 2 allotment ಬರುವಂಥ ಸಾಧ್ಯತೆಗಳು ಇವೆಯೇ? ಸಾಧ್ಯತೆ ಇದೆ ಅಂತಂದರೆ ಎ ಅಂತ ಟೈಪ್ ಮಾಡಿ, ಎಸ್ ಅಂತ ಅರ್ಥ. ಸಾಧ್ಯತೆ ಇಲ್ಲ ಅಂದರೆ ಬಿ ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಸಿ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದೇ ಇದ್ದರೆ ಇದೀಗ ಸುಸಮಯ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನನ್ನು ಒತ್ತಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಆಗಲೇ ಹೇಳಿದ್ದೇನೆ, ಎಲ್ಲರೂ ಕೂಡ
ಕಮೆಂಟ್ ಬಾಕ್ಸ್ನಲ್ಲಿ ನಾನು ಹೇಳ್ದಂಗೆ ಎ ಅಥವಾ ಬಿ ಅಥವಾ ಸಿಯನ್ನು ನೋಡಿಕೊಂಡು ಟೈಪ್ ಮಾಡಿ, ಅದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ. ಕನಿಷ್ಠ ಪಕ್ಷ 50 ಜನಕ್ಕಾದರೂ ಇದನ್ನು ಕಳಿಸ್ಕೊಟ್ರೆ ಅವರಿಗೂ ಬೆನಿಫಿಟ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.